ಭಾಗ್ಯಗಳ ಭಾಗ್ಯ ನಾನು ಕೊಟ್ಟದಲ್ಲ, ಜನರ ದುಡ್ಡು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಗೊತ್ತಾಯ್ತಾ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ನಮ್ಮ ಅಪ್ಪ ದುಡ್ಡು ಕೊಟ್ಟಿಲ್ಲ, ನಮ್ ದುಡ್ಡು ಕೊಟ್ಟಿದ್ದೀನಿ. ಯಾರು ದುಡ್ಡು ಕೊಟ್ಟೆ? ನಿಮ್ ದುಡ್ಡು ನಿಮ್ಗೆ ಕೊಡೋದು ಅಷ್ಟೇ. ನಿಮ್ ದುಡ್ಡು ನಿಮ್ಗೆ ಕೊಡೋದು. ಸರ್ಕಾರ ಕೊಡ್ತಕ್ಕಂಥ ತೆರಿಗೆ ಹಣನ ನಿಮ್ಗೆ ಹಂಚೋದು. ಏ, ಅದರಿಂದ ಈ ಕಾರ್ಯಕ್ರಮಗಳನ್ನ ಕಳೆದ 7 ತಿಂಗಳಲ್ಲಿ ಜಾರಿಗೆ ಕೊಟ್ಟಿದ್ದೀವಿ. ಮುಂದಿನ ತಿಂಗಳು ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ, ಬಿ ಎಸ್ ಸಿ, ಎಂ ಎಸ್ ಸಿ, ಬಿ ಎ, ಬಿ ಕಾಂ, MBBS, ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2 ವರ್ಷದವರೆಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ. ತಿಂಗಳಿಗೆ 3,000. ಡಿಪ್ಲೊಮಾ ಓಟ್ ಮಾಡಿರೋರಿಗೆ ಅವರಿಗೆ 1,500 ರೂಪಾಯಿ ಕೊಡ್ತೀವಿ. 1,500 ರೂಪಾಯಿ 2 ವರ್ಷದವರೆಗೆ ಕೊಡ್ತೀವಿ. 2 ವರ್ಷದಲ್ಲಿ ಕೆಲಸ ತಗೋಬೇಕೆಲ್ಲ. ಅದು ಜೊತೆಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ. ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಇದರಿಂದ ನಿರುದ್ಯೋಗಿಗಳಿಗೆ ಅನುಕೂಲ ಆಗ್ತದೆ, ಬಡವರಿಗೆ ಅನುಕೂಲ ಆಗ್ತದೆ, ಮತ್ತೆ ನಾವು ಯಾವುದೇ ಜಾತಿ ಧರ್ಮ ಮಾಡಲ್ಲ. ಬಿಜೆಪಿ ಅವರು ಹೇಳ್ತಾರೆ, ಸಬ್ಕ ಸಾಥ್ ಮಾಡ್ತಾರೆ. ಆ ಗಡ್ಡದವ್ರನ್ನ, ಟೋಪಿ ಹಾಕಿರೋರ್ನ, ಬುರ್ಕ ಹಾಕಿರೋರ್ನ ಬರಬೇಡಿ ಅಂತ. ಸಬ್ಕ ಸಾಥ್ ಎಲ್ಲಿದೆ ಅದು? ಸಬ್ಕ ಸಾಥ್ ಸುಳ್ಳು ಹೇಳೋದು. ನಾವು ಹಂಗಿಲ್ಲ. ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಎಲ್ಲರಿಗೂ ಕೂಡ ನಾವು ಸಹಾಯ ಮಾಡ್ತೀವಿ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಸಹಾಯ ಮಾಡ್ತೀವಿ. ಅವ್ರು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಜೈನರಿರಲಿ, ಎಲ್ಲ ಜಾತಿಯವ್ರಿಗೂ ಕೂಡ ಸಹಾಯ ಮಾಡ್ತೀವಿ. ಮತ್ತೆ ಎಲ್ಲ ಪಕ್ಷದವ್ರಿಗೂ ಮಾಡ್ತೀವಿ. ಬಿಜೆಪಿಯವರು ಚೀತಗಳು